ಥರಗುಟ್ಟಿಸುವ ಚಳಿಯ ರಾತ್ರಿಯಾಗಿತ್ತು. ನಡುರಾತ್ರಿ ಕಳೆದಿದ್ದರೂ ಆ ಬೀದಿಯಲ್ಲಿಯ ಒಂದು ಮನೆಯ ದೀಪವು ಡಾಳಾಗಿ ಉರಿಯುತ್ತಿತ್ತು. ವ್ಯಕ್ತಿಯೊಬ್ಬ ತನ್ನ ಮಲಗುವ ಕೋಣೆಯಲ್ಲಿ ಶತಪಥ ಸುತ್ತುತ್ತಿದ್ದ. ಅವನು ಏನೋ ಒತ್ತಡದಲ್ಲಿ ಇರುವಂತಿತ್ತು. ನಡೆದಾಡುವ ಸದ್ದು ಕೇಳಿಸಿ ಅವನ ಪತ್ನಿಗೆ ಎಚ್ಚರವಾಯಿತು. ನಡುರಾತ್ರಿ ತನ್ನ ಗಂಡ ಶತಪಥ ಸುತ್ತುತ್ತಿದ್ದುದು ಕಂಡು ಅಚ್ಚರಿಗೊಂಡಳಾಕೆ. ಹಾಸಿಗೆಯಲ್ಲಿ ಮಲಗಿಕೊಂಡೇ ಅವಳು ಅವನನ್ನು ಗಮನಿಸತೊಡಗಿದಳು. ಅವನು ಒತ್ತಡದಲ್ಲಿ ಇರುವನೆಂಬುದು ಅವನ ಹಾವಭಾವವೇ ಹೇಳುತ್ತಿತ್ತು. ತನ್ನ ಗಂಡನ ಇಂಥ ಸ್ಥಿತಿಯನ್ನು ಆ ಮಹಿಳೆಯು ಎಂದೂ ಕಂಡಿರಲಿಲ್ಲ. ಹಾಗಾಗಿ ತನ್ನ ಗಂಡ ಯಾವ ತೊಂದರೆಯಲ್ಲಿ ಸಿಲುಕಿರುವನೋ ಎಂದು ಅವಳು ಚಿಂತೆಗೆ ಒಳಗಾದಳು. ಆದರೆ ಅವಳಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಯಾಕಿಷ್ಟು ಚಿಂತೆಯಲ್ಲಿದ್ದೀರಿ, ಏನಾಗಿದೆ ನಿಮಗೆ ಎಂದು ಕೇಳಿಯೇ ಬಿಟ್ಟಳು. ದುಃಖದ ದನಿಯಲ್ಲಿ ಅವಳ ಗಂಡ ಉತ್ತರಿಸಿದ, 2 ತಿಂಗಳ ಹಿಂದೆ ನಮ್ಮ ನೆರೆಮನೆಯ ಬ್ಯಾನರ್ಜಿಯಿಂದ 2 ಲಕ್ಷ ರೂಪಾಯಿಗಳ ಸಾಲ ಪಡೆದಿದ್ದೆ. ನಾಳೆ ಬೆಳಿಗ್ಗೆ ಆ ಹಣವನ್ನು ಬಡ್ಡಿ ಸಮೇತವಾಗಿ ಹಿಂದಿರುಗಿಸಬೇಕಾಗಿದೆ. ಆದರೆ ನನ್ನಿಂದ ಹಣ ಹೊಂದಿಸಲು ಸಾಧ್ಯವಾಗಲಿಲ್ಲ. ನನಗೆ ಗೊತ್ತಿದೆ, ಆ ಬ್ಯಾನರ್ಜಿ ಬಹಳ ಶಿಸ್ತಿನ ಮನುಷ್ಯ. ನಾಳೆ ಬೆಳಿಗ್ಗೆ ಅವನು ನಮ್ಮ ಮನೆಯ ಬಾಗಿಲು ಮುಂದೆ ನಿಂತಿರ್ತಾನೆ. ನಾನೀಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೇನೆ. ಈ ಪರಿಸ್ಥಿತಿಯಿಂದ ಪಾರಾಗುವುದು ಹೇಗೆ ಎಂದು ನನಗೆ ತೋಚದಾಗಿದೆ ಅಂದ. ಗಂಡನ ಪೇಚಾಟವನ್ನು ಕಂಡು ಒಂದು ಕ್ಷಣ ಮಡದಿಗೂ ಆತಂಕವಾಯಿತು. ಆದರೆ ಆತಂಕವನ್ನು ಹೆಚ್ಚು ಕಾಲ ಇರಗೊಡುವ ಸ್ವಭಾವದವಳಾಗಿರಲಿಲ್ಲ ಆಕೆ. ತನ್ನ ಗಂಡನನ್ನು ನೋಡಿ ಶಾಂತವಾಗಿ ಹೇಳಿದಳು, ಹ್ಞೂ ಹೌದಾ, ಹೀಗಾಗಬಾರದಾಗಿತ್ತು. ನಾಳೆ ಬೆಳಿಗ್ಗೆಯೊಳಗೆ ಹಣ ಹೊಂದಿಸಲು ನಿಮ್ಮಿಂದ ಖಂಡಿತ ಸಾಧ್ಯವೇ ಇಲ್ಲ ಅಂದಳು. ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಅಲ್ಲವೇ ನಾನು ಇಷ್ಟೊಂದು ಚಿಂತೆ ಮಾಡ್ತಿರೋದು. ನಿನಗೆ ಗೊತ್ತಿಲ್ಲ, ನನಗೆ ಇಂಥ ಪರಿಸ್ಥಿತಿಯನ್ನು ಎದುರಿಸಲು ಇಷ್ಟವಾಗುವುದಿಲ್ಲ. ಬಹಳ ಕಷ್ಟವಾಗ್ತಿದೆ ಎಂದು ಹೇಳಿದ ಗಂಡ ಅವನು ಇನ್ನಷ್ಟು ಆತಂಕದಲ್ಲಿದ್ದಂತೆ ಕಂಡುಬಂದ. ಹೌದ್ರಿ, ಅದು ನನಗೂ ಗೊತ್ತಿದೆ, ಅವನನ್ನು ಸಮಾಧಾನಪಡಿಸುತ್ತಾ ನುಡಿದಳು ಪತ್ನಿ. ಆದರೂ ಇನ್ನೂ ಸ್ವಲ್ಪ ಹೊತ್ತು ಯೋಚಿಸಿ ನೋಡಿ, ಏನಾದರೂ ಪರಿಹಾರ ಹೊಳೆದರೂ ಹೊಳೆಯಬಹುದು ಅಂದಳು. ತಕ್ಷಣವೇ ಗಂಡ ಉತ್ತರಿಸಿದ, ಎಲ್ಲ ಪ್ರಯತ್ನ ಮಾಡಿಯಾಯಿತು, ನನ್ನಿಂದ ಈಗ ಏನು ಮಾಡಲು ಸಾಧ್ಯವಿಲ್ಲ ಕಣೆ ಅಂದ. ಓ, ನಿಮ್ಮಿಂದ ಸಾಧ್ಯವಿಲ್ಲವೇ, ಹಾಗಿದ್ರೆ ಬಿಟ್ಟು ಬಿಡಿ ಎನ್ನುತ್ತಾ ಪತ್ನಿಯು ಹಾಸಿಗೆಯಿಂದ ಎದ್ದಳು. ಹೊರಗೆ ಹೋಗುವ ಬಾಗಿಲಿನತ್ತ ನಡೆದೇ ಬಿಟ್ಟಳು. ಅದನ್ನು ಕಂಡ ಪತಿಯು ಗೊಂದಲಗೊಂಡ. ಈ ನಡುರಾತ್ರಿಯಲ್ಲಿ ಈಕೆ ಎಲ್ಲಿ ಹೋಗುತ್ತಿರುವಳಪ್ಪ ಎಂದು ಅಚ್ಚರಿಪಟ್ಟ. ಅಷ್ಟರಲ್ಲಿ ಪತ್ನಿಯು ಅವನ ಕಡೆಗೆ ತಿರುಗಿ ಹೇಳಿದಳು, ನಾನು ಒಂದು ಕ್ಷಣದಲ್ಲೇ ಮರಳಿ ಬರುವೆ ಅಂದಳು. ಅವಳು ತಟ್ಟನೆ ಹೊರಗೆ ನಡೆದಳು. ನೇರವಾಗಿ ಹೋಗಿ ಬ್ಯಾನರ್ಜಿ ಮನೆಯ ಕರೆಯ ಗಂಟೆ ಬಾರಿಸಿದಳು. ತನ್ನ ಪತಿಯ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಲು ಆಕೆ ನಿರ್ಧರಿಸಿದ್ದಳು. ನಿಧಾನವಾಗಿ ಬ್ಯಾನರ್ಜಿಯ ಮನೆಯ ಬಾಗಿಲು ತೆರೆಯಿತು. ಸ್ವಂತ ಬ್ಯಾನರ್ಜಿಯೇ ಅಲ್ಲಿ ನಿಂತಿದ್ದ. ಈಗ ಅಪರ ರಾತ್ರಿಯಲ್ಲಿ ನೆರೆಮನೆಯಾತನ ಪತ್ನಿಯನ್ನು ಕಂಡು ಬ್ಯಾನರ್ಜಿ ಆಶ್ಚರ್ಯಗೊಂಡ. ಆದರೆ ಆತ ಮಾತನಾಡುವ ಮುನ್ನವೇ ಆಕೆ ಹೇಳಿದಳು, ಬ್ಯಾನರ್ಜಿಯವರೇ, ನನ್ನ ಪತಿಯು ನಿಮ್ಮಿಂದ 2 ಲಕ್ಷ ರೂಪಾಯಿಗಳನ್ನು ಸಾಲು ಪಡೆದುಕೊಂಡಿರುವರೇ ಅಂತ ಪ್ರಶ್ನಿಸಿದಳು. ಬ್ಯಾನರ್ಜಿ ಮುಖದಲ್ಲಿ ಗೊಂದಲವಿತ್ತು. ತಟ್ಟನೆ ನೋಡಿದ, ಹೌದು ನಿಜ ಅಂದ. ಹಣವನ್ನು ಹಿಂದಿರುಗಿಸಲು ನಾಳೆಯೇ ಕೊನೆಯ ದಿನವೇ? ಮತ್ತೆ ಕೇಳಿದಳಾಕೆ. ಹೌದೆಂದು ದೃಢಪಡಿಸಿದ ಬ್ಯಾನರ್ಜಿ. ಈ ನಡುರಾತ್ರಿಯಲ್ಲಿ ಬಂದು ಈಕೆ ಹೀಗೇಕೆ ಪ್ರಶ್ನಿಸುತ್ತಿದ್ದಾಳೆ ಎಂದು ಅಚ್ಚರಿಪಟ್ಟ ಆತ. ಕ್ಷಮಿಸಿ ಬ್ಯಾನರ್ಜಿಯವರೇ, ನನ್ನ ಪತಿಗೆ ಹಣವನ್ನು ಹೊಂದಿಸಲು ಇನ್ನೂ ಸಾಧ್ಯವಾಗಿಲ್ಲ. ಹಾಗಾಗಿ ನೀವು 2 ತಿಂಗಳು ಕಾಯಲೇಬೇಕಾಗುತ್ತದೆ. ಏನ್ ಮಾಡೋದು ಎಂದು ಪತ್ನಿಯು ವಿನಯದಿಂದ ಕೇಳಿದಳು. ಅಷ್ಟು ಹೇಳಿ ಕೂಡಲೇ ತನ್ನ ಮನೆಯತ್ತ ಹೆಜ್ಜೆ ಹಾಕಿದಳು. ಗೆಳೆಯನ ಮಡದಿ ನಡುರಾತ್ರಿಯಲ್ಲಿ ಬಂದು ಹೀಗೇಕೆ ಮಾತನಾಡಬೇಕಿತ್ತು ಎಂದು ಯೋಚಿಸುತ್ತಾ ಬಾಗಿಲ ಬಳಿಯಲ್ಲಿಯೇ ನಿಂತಿದ್ದ ಬ್ಯಾನರ್ಜಿ, ನೀವು ಈ ನಡುರಾತ್ರಿಯಲ್ಲಿ ಮನೆಯಿಂದ ಹೊರಗೆ ಹೋಗಿದ್ದನ್ನು ಕಂಡ ಪತಿಯು ಇನ್ನಷ್ಟು ತಳಮಳಗೊಂಡಿದ್ದ. ಈ ಹೊತ್ತಿನಲ್ಲಿ ಅವಳು ಎಲ್ಲಿಗೆ ಹೋದಳಪ್ಪ ಎಂದು ದಿಗಿಲುಗೊಂಡಿದ್ದ. ಎಲ್ಲಿಂದಲಾದರೂ ಹಣ ಹೊಂದಿಸಲು ಹೋಗಿರಬಹುದೇ ಎಂದು ಯೋಚಿಸಿದ. ಅವನು ಇನ್ನೇನು ಯೋಚಿಸುವ ಮುನ್ನವೇ ಪತ್ನಿಯು ಮರಳಿ ಬಂದಳು. ಆತ ಮಾತನಾಡುವ ಮೊದಲೇ ಅವಳು ಹೇಳಿದಳು, ನಾನು ಬ್ಯಾನರ್ಜಿಯನ್ನು ಭೇಟಿ ಮಾಡಿ ಬಂದೆ. ನಾಳೆ ನಿಮ್ಮಿಂದ ಹಣ ಹೊಂದಿಸಲು ಸಾಧ್ಯವಾಗುವುದಿಲ್ಲ. ಹಣಕ್ಕಾಗಿ 2 ತಿಂಗಳು
ಕಾಯಿಲೆ ಬೇಕಾಗುತ್ತೆ ಅಂತ ನಾನು ಅವರಿಗೆ ಹೇಳಿ ಬಂದೆ. ಹಾಗಾಗಿ ನೀವೀಗ ಸಮಾಧಾನದಿಂದ ಮಲಗಿಕೊಳ್ಳಿ. ಬ್ಯಾನರ್ಜಿಯವರೇ ಏನು ಯೋಚನೆ ಮಾಡಿಕೊಳ್ತಾರೋ ಮಾಡಿಕೊಳ್ಳಿ ಬಿಡಿ ಅಂತ ಹೇಳಿ ಗಂಡನನ್ನು ಸಮಾಧಾನವಾಗಿ ಮಲಗಿಸಿ ಬಿಟ್ಟಳು. ಪ್ರಿಯ ಕೆಳಗರೇ, ಇದರ ನೀತಿ ನಿಮಗೆ ಅರ್ಥವಾಯಿತಾ? ಸದಾ ಚಿಂತೆ ಮಾಡುತ್ತಲೇ ಇರಬಾರದು. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಪರಿಹಾರವಿಲ್ಲ ಎಂದಾದಲ್ಲಿ ಅದರ ಬಗ್ಗೆ ಚಿಂತೆಯೇ ಮಾಡುತ್ತಾ ನಿಮ್ಮ ಶಕ್ತಿಯನ್ನು ವ್ಯಯಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ, ಅದು ನಿಷ್ಪ್ರಯೋಜಕ. ಸಾಧ್ಯವಾದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವುದು ಒಳ್ಳೆಯದು. ಆದರೆ ಪರಿಹಾರವನ್ನೇ ಹುಡುಕದೆ ಸದಾ ಚಿಂತೆ ಮಾಡುವುದರಲ್ಲಿ ಅರ್ಥವಿಲ್ಲ ಅಲ್ವೇ ಪ್ರಿಯ ಕೆಳಗರೇ? ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ. ಅಲ್ಲಿಯವರೆಗೆ ನಮಸ್ಕಾರ.